ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಈ ಹೊಸ ವರ್ಷ ಎಲ್ಲರೂ ಬಾಳಲ್ಲಿ ಸಂತೋಷ, ಖುಷಿ, ಆರೋಗ್ಯ, ಸಂಪತ್ತು ಎಲ್ಲ ಸಿಗಲಿ ಎಲ್ಲರಿಗೂ ಅಂತ ಆಶಿಸ್ತೀನಿ. ಸೊ ಹೇಗೆ ನಡೀತಿದೆ ನಮ್ಮ ಯುಗಾದಿ ಹಬ್ಬ? ಮೋಸ್ಟ್ಲಿ ಈ ವಿಡಿಯೋ ಬರೋ ಅಷ್ಟರಲ್ಲಿ ಯುಗಾದಿ ಹಬ್ಬ ಮುಗ್ದೋಗಿರುತ್ತೆ. ಸೊ ಎಲ್ಲರಿಗೂ ಬಿಲೇಟೆಡ್ ವಿಶಸ್, ಹ್ಯಾಪಿ ಯುಗಾದಿ. ಸೊ ಇವತ್ತು ಅಮಾವಾಸ್ಯೆ, ಎಲ್ಲ ಪೂಜೆ ಎಲ್ಲ ಆಯಿತು, ನಾವು ಹೊರಟಿದ್ದೀವಿ ಜಗಳೂರಿಗೆ. ನನ್ನ ಗಂಡನ ಊರದು, ನಮ್ಮ ಅತ್ತೆ ಮಾವ ಅಲ್ಲೇ ಇರೋದು. ಸೊ ಜಗಳೂರಿಗೆ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಇವತ್ತೊಂದಿನ ಹಬ್ಬ ಮಾಡಿಬಿಟ್ಟು ಸೊ ವಾಪಸ್ ಊರಿಗೆ ಬರೋಣ ಅಂತ. ಸೊ ಜಗಳೂರಲ್ಲಿ ನಮ್ಮ ಮನೆ ಹೇಗಿದೆ ಎಲ್ಲ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ದಾವಣಗೆರೆಯಿಂದ ಜಗಳೂರು 1 hour ಜರ್ನಿ, 50 kilometers ಇದೆ. ಸೊ ದಾವಣಗೆರೆಯಿಂದ ಎಲೆಬೇತೂರು, ಅಂಜಿ, ಬಿಳ್ಚೋಡು, ದೇವಿಕೆರೆ, ಜಗಳೂರು ಈ ಥರ ಹೋಗಿದ್ದು. ಇದು ಅಣಜಿ ಕೆರೆ ನೋಡಿ, ಹೇಗೆ ನೀರೆಲ್ಲ ತುಂಬಿದೆ. ಈ ರೋಡ್ ಚೆನ್ನಾಗೇ ಇತ್ತು, ಬಟ್ ಇವಾಗೇನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಧೂಳು ತೆಗೆಯೋ ದಿನ ಎಲ್ಲ ಜಾಸ್ತಿ ಇತ್ತು ಈ ಸಲ. ಇದು ಜಗಳೂರು ಬಸ್ ಸ್ಟ್ಯಾಂಡು ನೋಡ್ತಿರ್ಬೋದು, ಇದೆಲ್ಲ ಜಗಳೂರು ಮೇನ್ ರೋಡ್ ಇದು. ಇಲ್ಲಿ ಪಿಂಕ್ ಕಲರ್ ಬಿಲ್ಡಿಂಗ್ ಇದೆ ಅಲ್ಲ, ಸೊ ಅದೇ ನಮ್ಮ ಮನೆ. ಸೊ ನೋಡಿದ್ರಲ್ಲ, ಬಟ್ ಜಗಳೂರಲ್ಲಿ ಏನು ಮಾಡಿದೆ ನಮ್ಮ ಮನೆ ಅತ್ತೆ ಮಾವನ ಏನು ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಬ್ಯುಸಿ ಇದ್ದೆ. ಅಲ್ಲಿ ಹೋಗಿ ಅಡುಗೆ ಮಾಡಿ ಎಲ್ಲ ಬಡಿಸಿ ತಿಂದು ಬಂದ್ವಿ. ಸೊ ಅಲ್ಲೇನು ಮೊಬೈಲ್ ತೆಗಿಯೋಕ್ಕಾಗಲಿಲ್ಲ, ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಮಾಡ್ತೀನಿ. ಸೊ ನಾವು ನೆಕ್ಸ್ಟ್ ದಿನ ಇದು ಎಣ್ಣೆ ಸ್ನಾನ ಅಂತಾರೆ, ಎಣ್ಣೆ ಸ್ನಾನ ಮಾಡೋದಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಜೊತೆ ಎಲ್ಲ ಅಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಬ್ಬ ಅಂದಮೇಲೆ ಮನೆ ಮುಂದೆ ರಂಗೋಲಿ ಇರಲೇಬೇಕಲ್ಲ. ಸೊ ಇಲ್ಲಿ ಸಣ್ಣದಾಗಿ ಏನೋ ಒಂಚೂರು ಡೆಕೋರೇಟ್ ಮಾಡಿದ್ದೀವಿ ರಂಗೋಲಿ. ಅಲ್ಲಿ ನೋಡ್ತಿರ್ಬೋದು ನನ್ನ ಮಗ ಕಲರ್ಸ್ ಎಲ್ಲ ಹಾಕಿ ಅವನದೇ ಆದಂಥ ಒಂದು ರಂಗೋಲಿ ಮಾಡ್ತಾ ಇದ್ದಾನೆ.
ರಂಗೋಲಿ ಎಲ್ಲ ಆದ್ಮೇಲೆ ನಾವೆಲ್ಲರೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ವಿ. ನೋಡ್ತಿರ್ಬೋದು ನಮ್ಮ ಅಮ್ಮ ಇಲ್ಲಿ ಚೆನ್ನಾಗಿ ನೆತ್ತಿಗೆ ಎಣ್ಣೆ ಹಾಕಿ ತಡ್ತಾ ಇದ್ದಾರೆ ನನ್ನ ಮಗಂಗೆ. ಇದೇ ರೀತಿ ನಾವೆಲ್ಲ ಎಣ್ಣೆ ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಚೆನ್ನಾಗಿ ಏನೇನೋ ಕೆಲಸ ಮಾಡಿ ನನ್ನ ಮಗ ಚೆನ್ನಾಗಿ ಆಟ ಆಡ್ದ. ಸೊ ಆಮೇಲೆ ಬೇವಿನ ಸೊಪ್ಪು ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿಕೊಂಡ್ವಿ. ಸೊ ನಮ್ಮ ಕಡೆಯಿಂದ ನಿಮಗೆಲ್ಲರಿಗೂ ಬೇವು ಬೆಲ್ಲ. ಈ ಒಂದು ವರ್ಷ ಬೇವು ಕಮ್ಮಿ ಇರಲಿ, ಸಿಹಿ ಜಾಸ್ತಿ ಇರಲಿ. ಸೊ ನಿಮಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಇವತ್ತಿನ ಅಡುಗೆ ಬಂದುಬಿಟ್ಟು ಮಾವಿನಕಾಯಿ ಚಟ್ನಿ, ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ ಯುಗಾದಿಗೆ. ಆಮೇಲೆ ಕೋಸಂಬರಿ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ. ಇಲ್ಲಿ ನಾವು ಮಾವಿನಕಾಯಿ ಎಲ್ಲದಕ್ಕೂ ಹಾಕಿ ಮಾಡ್ತಾರೆ. ಆಮೇಲೆ ನುಗ್ಗೆಕಾಯಿಯು ಅಷ್ಟೇ, ಕಂಪಲ್ಸರಿ ನುಗ್ಗೆಕಾಯಿ ಸಾರು ಮಾಡಿದ್ದಾರೆ. ಆಮೇಲೆ ಇವತ್ತು ನಾವು ಸ್ವೀಟ್ ಏನು ಮಾಡ್ತೀವಿ ಅಂದರೆ ಶಾವಿಗೆ. ಈ ವರ್ಷ ಹೊಸ ಶಾವಿಗೆ ಮಾಡಿಸಿರ್ತಾರೆ. ಸೊ ಅದೇ ಶಾವಿಗೆನ ನೀರಲ್ಲಿ ಬಸ್ತು ಅದಕ್ಕೆ ನಾವು ಮಾಡಿರೋ ಬೇವು. ಇಲ್ಲಿ ಕಡಲೆ ಹಿಟ್ಟು, ಸಕ್ಕರೆ ಪುಡಿ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೇವು ಮಾಡಿದ್ದಾರೆ. ಅದನ್ನು ನಾವು ಸ್ವೀಟ್ ತಿಂತೀವಿ. ಆಮೇಲೆ ಇಲ್ಲಿ ತೋತಾ ಪುರಿದು ಉಪ್ಪಿನಕಾಯಿ ಹಾಕಿದ್ದಾರೆ. ಇನ್ಸ್ಟಂಟ್ ಉಪ್ಪಿನಕಾಯಿ ಸಖತ್ತಾಗಿರುತ್ತೆ. ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಈ ರೆಸಿಪಿ ತೋರಿಸ್ತೀನಿ. ಸೊ ನಾವು ಈ ರೀತಿ ಬಸ್ದಿರೋ ಶಾವಿಗೆಗೆ ಬೇವು, ತುಪ್ಪ, ಸ್ವಲ್ಪ ಹಾಲು ಹಾಕ್ಕೊಂಡು ಊಟ ಮಾಡ್ತೀವಿ. ಈ ಸಲ ಯುಗಾದಿಗೆ ನಾವು ಯಾವತ್ತು ಎಣ್ಣೆ ಸ್ನಾನ ಮಾಡಿದ್ವಲ್ಲ ಅವತ್ತೇ ಚಂದ್ರ ಕಾಣಿಸುತ್ತೆ ಅಂತ ಇದ್ರು. ಸೊ ಅವತ್ತೇ ನೋಡೋಣ ಅಂತ ರೆಡಿಯಾಗಿ ನೋಡೋಣ ಅಂತ ನಿಂತ್ಕೊಂಡ್ವಿ. ಬಟ್ ಅವತ್ತು ಸ್ವಲ್ಪ ಮೋಡ ಆಗಿಬಿಟ್ಟು ಮಳೆ ಬಂತು. ಸೊ ಅವತ್ತು ದಾವಣಗೆರೆಯಲ್ಲಿ ಕಾಣಿಸ್ಲಿಲ್ಲ, ಬೇರೆ ಬೆಂಗಳೂರಲ್ಲೆಲ್ಲ ಕಾಣಿಸ್ತಂತೆ. ಸೊ ನೆಕ್ಸ್ಟ್ ದಿನ ನಾವು ಹೋಳಿಗೆ ಮಾಡ್ತೀವಿ, ಹೋಳಿಗೆ ಮಾಡಿಬಿಟ್ಟು ಚಂದ್ರನ ನೋಡೋದು ಅಂತ. ಸೊ ಆವತ್ತಿನ ದಿನ ರೆಡಿ ಆಗಿಬಿಟ್ಟು ಚಂದ್ರನ ನೋಡಿ ಹೋಳಿಗೆ ಎಲ್ಲ ತಿಂದು ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ.
ಯಾಕೆ ರೆಡಿ ಆಗಿದೀಯ ನೀನು? ಏನು ನೋಡಿದ್ದು ಇವಾಗ? ಸೊ ಇಷ್ಟ ಆಗಿತ್ತು ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್ಸ್. ಹೇಗನ್ನಿಸ್ತು ಈ ವಿಡಿಯೋ? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ ಬೈ.